ಬಾಣಿ ಘಟಕ ಹಾಗೂ ಕನ್ನಡ ಗಡಿನಾಡು ಕನ್ನಡ ಬಳಗದ ವತಿಯಿಂದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಖ್ಯಾತ ಸಾಹಿತಿಗಳು ಗೋಪಾದಪ್ಪ ಮುರುಗುಜವರನ್ನು ನಮ್ಮ ತುಂಬುದಿಂದ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದಾರೆ. ಅದೇ ರೀತಿಯಾಗಿ ಗಡಿನಾಡು ಕನ್ನಡ ಬಳಗದಿಂದ ಇವನು ಕೂಡ ತುಂಬುದೇವರನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾರೆ. ಅದೇ ರೀತಿಯಲ್ಲಿ ಈ ಮನೆ ಮನೆಗೆ ಕನ್ನಡ ಸಾಹಿತ್ಯ ಪ್ರಸಾರದ ಒಂದು ಕಾರ್ಯಕ್ರಮದ ಸಂಘಟಕರಾಗಿ ಸಂಚಾಲಕರು ಈ ಒಂದು ವೇದಿಕೆಗೆ ಪ್ರಮುಖ ಉಪಸ್ಥಿತಿಯನ್ನು ಹೊಂದಿದಂತಹ ಸಂಚಾಲಕರಾಗಿ ಸುರೇಶ್ ಕಾನ್ಪೇಟೆ ಅವರು ಕೂಡ ಆತ್ಮೀಯವಾಗಿ ಅವನು ಕೂಡ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ಎಂದ ಸರ್ವಜ್ಞ ಎಂಬ ಶರಣರ ವಾಣಿಯಂತೆ ಸಮಯ ಸಂದರ್ಭಗಳು ಬಂದಾಗ ಈ ಸಮಾಜದ ಅಭಿವೃದ್ಧಿಗಾಗಿ ಈ ಸಮಾಜದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕಾಗಿ ಹಲವಾರು ಮಹಾಪುರುಷರು ಜನ್ಮ ತಾಳಿ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಸೇರಿದಂತೆ ಗಡಿನಾಡಿನಲ್ಲಿ ಭಾಷಾ ಬಾಂಧವ್ಯವನ್ನು ಬೆಳೆಸುವ ಉದ್ದೇಶದಿಂದ ನಮ್ಮ ನಿಪ್ಪಾಣಿ ಭಾಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಘಟಕ ನಿಪ್ಪಾಣಿ ಹಾಗೂ ಗಡಿನಾಡು ಕನ್ನಡ ಬಳಗ ನಿಪ್ಪಾಣಿಯ ಸಂಯುಕ್ತ ಆಶ್ರಯದಲ್ಲಿ ಸುಮಾರು 2 ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ತಮಗೆಲ್ಲ ಗೊತ್ತಿರಬೇಕು, ಈ ನಿಪ್ಪಾಣಿ ಭಾಗಕ್ಕೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಗಳು ಯಾರೂ ಆಗಮಿಸಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಚಂದ್ರಶೇಖರ್ ಕಂಬಾರವನ್ನು ಕರೆಸಿರತಕ್ಕಂಥ ಕೀರ್ತಿ ನಮ್ಮ ಗಡಿನಾಡು ಕನ್ನಡ ಬಳಗಕ್ಕೆ ಸಾಹಿತ್ಯ ಪರಿಷತ್ತಿಗೆ ಸಲ್ಲುತ್ತದೆ. ಅಷ್ಟೇ ಅಲ್ಲ, ಸಭೆ ಸಮಾರಂಭ ಮಾಡೋದಷ್ಟೇ ಅಲ್ಲ, ನಮ್ಮ ಹಜರತ್ ಅಲಿ ದೇವನಾಳ ಸರ್ ಅವರು ಇಲ್ಲೇ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರಾಗಿ ಆಗಮಿಸಿದ ಮೇಲೆ ಮೂಲದಿಂದ ಸಂಘಟನೆ ಮಾಡಬೇಕು, ಮೂಲದಿಂದ ಕನ್ನಡವನ್ನು ಬೆಳೆಸಬೇಕು, ಸಾಹಿತ್ಯ ಪರಿಸರವನ್ನು ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು ಶಾಲೆಗೆ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ, ಮಕ್ಕಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಕಾರ್ಯಕ್ರಮ, ಶಿಕ್ಷಕರನ್ನು ನಿಯೋಜನೆ ಮಾಡುವ ಕಾರ್ಯಕ್ರಮ ಸೇರಿದಂತೆ ಮಕ್ಕಳ ಪ್ರತಿಭೆ ಬೇಕಾಗಿರತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಈಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಅವೆಲ್ಲವನ್ನು ತಾವು ನೋಡ್ಕೊಂಡಿದ್ರೆ ಅದ್ರ ಬಗ್ಗೆ ನಾನು ಈಗ ಹೆಚ್ಚು ಹೇಳಕ್ಕೆ ಇಷ್ಟಪಡಲ್ಲ. ಈ ಕಾರ್ಯಕ್ರಮದ ಕುರಿತು ಕೆಲವೊಂದು ಪ್ರಾಸ್ತಾವಿಕ ಅಂಶಗಳು. ಪ್ರಿಯ ಸಾಹಿತ್ಯ, ನಮಗೇನು ಅನುಭವಿಸಿರ್ತೀವಲ್ಲ ಅದನ್ನು ಅಭಿವ್ಯಕ್ತಿ ಮಾಡೋದಕ್ಕೆ ಸಾಹಿತ್ಯ ಅಂತೀವಿ. ಅದನ್ನು ಬರಹದ ರೂಪದಲ್ಲಿ ಆಗಿರ್ಬೋದು, ಹಾಡಿನ ರೂಪದಲ್ಲಿ ಆಗಿರ್ಬೋದು, ನಟನೆಯ ರೂಪದಲ್ಲಿ ಆಗಿರ್ಬೋದು, ಭಾಷಣದ ರೂಪದಲ್ಲಿ ಆಗಿರ್ಬೋದು, ಹಲವಾರು ರೀತಿಯಲ್ಲಿ ನಮ್ಗೆ ಅನಿಸಿರ್ತಕ್ಕಂಥದ್ದನ್ನು ಹೇಳುವಂಥದ್ದು. ಆದ್ರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಮನುಷ್ಯ ಯಾಂತ್ರಿಕವಾಗಿರೋದ್ರಿಂದ ಈ ಸ್ಪರ್ಧಾತ್ಮಕ ಜಗತ್ತಿಗೆ ಮರಳಾಗಿರೋದ್ರಿಂದ ಸಾಹಿತ್ಯ ಸಂಸ್ಕೃತಿಯನ್ನು ಬಿಟ್ಟು ಆ ಕಡೆ ಹೋಗ್ತಾ ಇದ್ದಾನೆ, ಅದರಿಂದ ದೂರ ಆಗ್ತಾ ಇದ್ದಾನೆ. ಅಂತಹ ವ್ಯವಸ್ಥೆಯಿಂದ ಮನುಷ್ಯನನ್ನ ಮತ್ತೆ ಸಂಸ್ಕೃತಿಯ ಕಡೆಗೆ ಸಾಹಿತ್ಯದ ಕಡೆಗೆ ತರಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಹಿರಿಯರೆಲ್ಲ ಸೇರಿಕೊಂಡು ಮನೆ ಮನೆಗೆ ಸಾಹಿತ್ಯ ಅಂತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಮನೆ ಮನೆಗೆ ಸಾಹಿತ್ಯ ಕಾರ್ಯಕ್ರಮದ ವಿಶೇಷತೆ ಏನು ಅಂದ್ರೆ ಯಾರಿಗೂ ಸಮಯ ಇಲ್ಲ, ಈಗ ಸಮಯ ಇಲ್ಲದೆ ಇರೋದ್ರಿಂದ ನಾವು ಕೆಲವೊಂದಿಷ್ಟನ್ನು ಪಡ್ಕೊಂಡಿದ್ದೇವೆ, ಅಷ್ಟೇ ವೇಗವಾಗಿ ಕೆಲವೊಂದನ್ನು ಕಳ್ಕೊಳ್ತಾ ಇದ್ದೀವಿ. ಕಳ್ಕೊಳ್ತಕ್ಕಂಥದ್ದು ಮೌಲ್ಯಗಳನ್ನ ನೀತಿಗಳನ್ನು ಕಳ್ಕೊಳ್ತಾ ಇದ್ದೀವಿ, ಅನೀತಿಯತ್ತ ಅಮಾನವೀಯತ್ತ ನಾವು ಹೊರಡ್ತಾ ಇದ್ದೀವಿ. ಆದ್ರಿಂದ ಮನುಷ್ಯರನ್ನ ಸನ್ಮಾರ್ಗದತ್ತ ಕರ್ತರಬೇಕು, ಅವ್ರಿಗೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ತಿಳುವಳಿಕೆ ಹೇಳಬೇಕು ಅನ್ನೋ ಉದ್ದೇಶದಿಂದ ಮನೆ ಮನೆಗೆ ಸಾಹಿತ್ಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದ್ರ ಉದ್ದೇಶ ಏನಂದ್ರೆ ಪ್ರತಿ ತಿಂಗಳಲ್ಲಿ ಎರಡು ಸಾರಿ ನಾವು ಸೇರೋದಿದೆ, ಪ್ರತಿ 15 ದಿವಸಕ್ಕೊಂದ್ಸಾರಿ. ಏನ್ ಮಾಡ್ಬೇಕು ಅಂದ್ರೆ ಒಬ್ಬರು ಮನೆಗೆ ನಾವು ಹೋಗ್ತಾ ಇದ್ದೀವಿ, ಎಲ್ಲರೂ ಸೇರ್ಕೊಂಡು ಒಂದು ವಿಷಯವನ್ನು ಮೊದಲೇ ನಾವು ನಿರ್ಧಾರ ಮಾಡಿರ್ತೀವಿ. ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು, ಮನುಷ್ಯರಿಗೆ ಅಗತ್ಯವಾಗಿ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು, ಸ್ಪರ್ಧಾತ್ಮಕ ಜಗತ್ತಿಗೆ ಅನುಕೂಲಕರವಾಗಿರ್ತಕ್ಕಂಥ ವಿಷಯವನ್ನು ಆಯೋಜನೆ ಮಾಡಿಕೊಂಡು ನಾವು ಅಲ್ಲಿ ಚರ್ಚೆ ಮಾಡಲಿಕ್ಕೆ ಒಂದು ವಿಷಯವನ್ನು ಒಬ್ಬ ಪರಿಣಿತರಿಗೆ ಕೊಡ್ತೇವೆ. ಅವರು ಅದರ ಬಗ್ಗೆ ಹೇಳ್ತಾರೆ, ಓದೋರ ಜೊತೆಗೆ ಸಂವಾದವನ್ನು ಮಾಡ್ತಾರೆ. ಆ ಮೂಲಕ ನಾವು ಸಮಾಜಕರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೀವಿ. ಹಿರಿಯರು ಕನ್ನಡದ ಒಂದು ಮಾತೈತಿ, ಗುರು ಇಲ್ಲದ ಮಠ ಅಲ್ಲ. ಈ ಕಾರ್ಯಕ್ರಮಕ್ಕೆ ಮನೆ ಮನೆಗೆ ಸಾಹಿತ್ಯ ಕಾರ್ಯಕ್ರಮಕ್ಕೆ ಸಹಸಂಚಾಲಕರಾಗಿದ್ದಾರೆ. ತುಂಬಾ ಅನುಭವದ ಬಗ್ಗೆ ವಿಷಯ ಬೇಕಾಗಿತ್ತು, ಅದ್ಭುತ ಅನಿಸ್ತೀರಿ. ಬಹಳ ಜನ ಅವ್ರನ್ನ ನಾವು ಅರ್ಥ ಮಾಡಿಕೊಂಡಿಲ್ಲ, ಅವರು ಅಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನಾವು ನೋಡ್ಕೊಂಡಿಲ್ಲ. ಇನ್ನು ಮುಂದಾದ್ರೂ ಅದಕ್ಕೆ ಅವಕಾಶ ಆಗುತ್ತಾ, ಅವರೇ ಸಂಚಾಲಕರಾಗಿರೋದ್ರಿಂದ, ಸಹಸಂಚಾಲಕರಾಗಿರೋದ್ರಿಂದ, ಸುರೇಶ್ ಕಾನ್ಪೇಟೆ ಸರ್ ಅವರು ಸಂಚಾಲಕರಾಗಿರೋದ್ರಿಂದ ಇದು ತುಂಬಾ ಅರ್ಥಪೂರ್ಣ ಆಗ್ತಕ್ಕಂಥ ಸಾಧ್ಯತೆ ಐತಿ. ಈಗ ನಾವು ಕಡಿಮೆ ಜನ ಇರಬಹುದು, ಇಲ್ಲಿ ನಾವು ಹುಕಾಕಿ ಮಾಡ್ಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ, ಸಭೆ ಸಮಾರಂಭವನ್ನು ಮಾಡಿ ಹುಕಾರಿಸುವಂತದ್ದೇ ಇದು ಉದ್ದೇಶ ಅಲ್ಲ.
ಮೂಲವನ್ನ ಹಿಡ್ಕೊಂಡು ಹೋಗ್ಬೇಕು ನಾವು ಮಕ್ಕಳಿಗೆ ಅದರದ್ದು ಫಲ ಸಿಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ವಿಷಯಗಳನ್ನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಮಲ್ಲಿಕೆ ಸರ್ ಅವರು ಮತ್ತೆ ಮುನಕುಂಟೆ ಸರ್ ಅವರು ಸಂಚಾಲಕರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ದೇಗನಾಥ್ ಅವರು ಹೆಚ್ಚು ಹೆಚ್ಚು ವಿಷಯಗಳು ಇದ್ದಾರೆ. ಆದ್ರಿಂದ ಪ್ರಾಥಮಿಕವಾಗಿ ತಮ್ಮ ಗಮನಕ್ಕೆ ತರ್ತೀನಿ, ಯಾರಾದರೂ ಇದರಲ್ಲಿ ಆಸಕ್ತಿ ಇದ್ದವರು ನೇರವಾಗಿ ನಮ್ಮನ್ನು ನೀವು ಸಂಪರ್ಕ ಮಾಡಿದ್ರೆ ಅದು ಯಾವ ದಿವಸ ನಡೀತಿದೆ ಅಂತಕ್ಕಂಥದ್ದನ್ನು ನಿಮ್ಗೆಲ್ಲರಿಗೂ ಒಂದು ನಂಬರ್ ತಗೊಂತೀವಿ, ಅದರಲ್ಲಿ ನಿಮ್ಗೆ ಗ್ರೂಪ್ ಮಾಡಿಕೊಡ್ತೀವಿ. ಆ ದಿನ ಅಲ್ಲಿ ಸೇರಿದ್ರೆ ಸಾಕು, ಅದರಲ್ಲಿ ಏನು ಹಣ ಖರ್ಚು ಆಗೋದಿಲ್ಲ, ನಾವು ಮೈಕನ್ನು ಹಚ್ಚಂಗಿಲ್ಲ, ಸಭೆ ಸಮಾರಂಭ ಮಾಡೋಂಗಿಲ್ಲ, ಹಾರ ಹಾಕೋಂಗಿಲ್ಲ, ವಿಷಯವನ್ನು ಚರ್ಚೆ ಮಾಡಬೇಕು. ಇತ್ತೀಚೆಗೆ ಕಾರ್ಯಕ್ರಮ ಏನಾಗಕತ್ತೈತಿ, ಮಂತ್ರಿಕಿನ ಉಗುಳ ಜಾಸ್ತಿ ಅಂತಾರಲ್ಲ ಹಂಗಾಗಕತ್ತೈತಿ, ಅದು ನಾವು ಬಿಡೋರಿದ್ದೀವಿ. ಈಗ ಅಂದ್ರೆ ನಿಜವಾಗಿ ಪಾರದರ್ಶಕವಾಗಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಹಾಗೂ ಈ ಕನ್ನಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಕನ್ನಡ ಪ್ರೇಮಿಗಳು, ನನಗೆ ಈ ಕಾರ್ಯಕ್ರಮ ಒಂದು ಹೊಸದು. ಯಾಕಂದ್ರೆ ಅನುಭವ ನನ್ಗೆ ವಿಜ್ಞಾನ ಸರ್ ಹೇಳಿದ್ರೆ ನೀವು ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ. ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಗಡಿನಾಡು ಕನ್ನಡ ಬಳಗದಿಂದ ಈ ಒಂದು ಮನೆ ಮನೆಗೆ ಸಾಹಿತ್ಯ ಕಾರ್ಯಕ್ರಮವನ್ನು ಅದರ ಉದ್ದೇಶ ಮತ್ತು ಅದರ ಬಗ್ಗೆ ಅದು ಹೆಂಗೆ ನಡ್ಕೊಂಡು ಹೋಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ವಿಶಾಲವಾಗಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ವಿಶಾಲವಾಗಿ ತಿಳಿಸ್ಕೊಟ್ಟಿದ್ದಾರೆ, ಇದರ ಅರ್ಥ ಬಹಳ ಸರಳವಾಗಿದೆ. ವಸ್ತು ಯಾವ ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅದನ್ನು ನಾವೆಲ್ಲ ಅದರ ಬಗ್ಗೆ ವಿಷಯದ ಬಗ್ಗೆ ಅರಿವುನೂ ಆಗುತ್ತೆ. ಹಾಗೆ ಅದು ಏನಾಗುತ್ತೆ, ಒಂದು ಕನ್ನಡದ ಒಂದು ಬಗ್ಗೆ ಇರುವ ಒಂದು ಜ್ಞಾನವನ್ನು ಹೆಚ್ಚಿಸ್ಕೊಂತ ಹೋಗುತ್ತೆ. ಈ ಭಾಗದಲ್ಲಿ ಈ ಒಂದು ವಿನೂತನ ಕಾರ್ಯಕ್ರಮದಿಂದ ಇನ್ನಷ್ಟು ಕನ್ನಡ ಇಲ್ಲಿ ಹೆಚ್ಚು ಹೆಚ್ಚು ಬೆಳೀಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಈ ಮಾಧ್ಯಮದ ಮೂಲಕ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಗಡಿನಾಡು ಕನ್ನಡ ಬಳಗ ಯಶಸ್ಸನ್ನು ಕಾಣಲಿ. ಯಾಕಂದ್ರೆ ಮರಗುದ್ದಿ ಸರ್ದಾರ ಅವರೆಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ, ನಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಇದು ಇರಲ ಸಂಬಂಧ ಇದು ಇನ್ನಷ್ಟು ಯಶಸ್ಸನ್ನು ಕಾಣಲಿ, ಹಾಗೆ ಈ ಭಾಗದಲ್ಲಿ ಕನ್ನಡ ಬೆಳೀಲಿಕ್ಕೆ ಒಂದು ಸಾಧನೆ ಆಗಲಿ ಅಂಥೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. ಒಬ್ರು ಯಾರಾದರೂ ಯಾವುದಾದ್ರೂ ಒಂದು ಪುಸ್ತಕದ ಬಗ್ಗೆನೋ ವಿಷಯದ ಬಗ್ಗೆ ಹೇಳ್ತೀನಿ ಅಂತ ಆಸಕ್ತಿ ಇತ್ತಂದ್ರೆ ಅವ್ರಿಗೆ ಒಂದು ವೇದಿಕೆ ನಿರ್ಮಿಸ್ಬೋದು. ಯಾರಾದರೂ ಆಸಕ್ತಿ ಬರೀ ನಮ್ಮ ಮನೆಗೆ ಒಂದು 10-15 ಜನ ಬರ್ತಾರೆ ಬರೀ ನಾವು ಅವಕಾಶ ಕೊಡ್ತೀವಿ ಅಂದ್ರೆ ಅವರಲ್ಲಿ ಹೋಗಿ ಕೂತು ಅದು ಮಾಡೋ ಅಂದ್ರೆ ಇದು ಭಾಳ ವೈಭವದಿಂದ ನಡಿಬೇಕು, ಭಾಳ ತಯಾರಿಯಾಗಿರ್ಬೇಕು, ಕಾರ್ಡ್ ಬೇಕು, ಅವೇನು ಅವಶ್ಯಕತೆ ಇಲ್ಲ ಅಂದ್ರೆ ಈ ಗ್ಯಾಪ್ ಕಡಿಮೆ ಮಾಡಿ ನೇರವಾಗಿ ಒಂದು ಸಮಾರೋಹವನ್ನು ಮಾಡೋದಂತ ಇಂಥ ಪ್ರಯೋಗ ಭಾಳಷ್ಟು ಆಗ್ತಾ ಇರ್ತಾವ ಅದರಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲೆಲ್ಲ. ಆದ್ರೆ ಈ ನಿಫಾನಿಯಲ್ಲಿ ಕೂಡ ಇದನ್ನ ಮಾಡೋದ ಬಹಳ ಸ್ಪಷ್ಟವಾದ ಬೆಳಗಾವದೊಳಗ ಒಂದು RPD ಸರ್ಕಲ್ದ ಲೋಕಮಾನ್ಯ ಅಂತ ಒಂದು ಮರಾಠಿ ಗ್ರಂಥಾಲಯ, ಅಲ್ಲಿ ಪ್ರತಿ ತಿಂಗಳು ಈ ರೀತಿಯಾಗಿ ನಡೀತಾರೆ. ಒಬ್ರು ಯಾರಾದರೂ ಒಂದು ಪುಸ್ತಕ ಓದಿ ಹೇಳ್ತಾರೆ, ಅವರೆಲ್ಲ ಅಲ್ಲಿ ಕೂತು ಕೇಳ್ತಾರೆ. ಅದನ್ನು ಇದು ನೆನಪು ಬಂದು ನನಗೆ, ಯಾಕಂದ್ರೆ ಇದು ಮೊದಲನೇ ಗ್ರಂಥಾಲಯದಲ್ಲೇ ಆರಂಭ ಆಗ್ತಾ ಇದೆ, ಇದಕ್ಕೆ ಒಳ್ಳೆಯ ಭವಿಷ್ಯ ಆದ. ಮತ್ತು ಇದನ್ನ ಐಡಿಯಾ ತೆಗೆದಂಥ ನಮ್ಮ ಹಜರತ್ ಅಲಿ ದೇಗನಾಳ್ ಅವರು ಭಾಳ ಒಳ್ಳೆಯ ರೀತಿಯಿಂದ ಇದಕ್ಕೊಂದು ಘೋಷಣೆಯನ್ನು ಬಿಟ್ಟಿದ್ದಾರೆ. ಇದು ಮುಂದುವರೆದುಕೊಂಡು ಹೋಗ್ತಾ ಇಲ್ಲೆಲ್ಲ ನೀವು ನಡೆಸುತ್ತೀರಿ ಅಂತ ನಾನು ಭಾವಿಸ್ತೇನೆ. ಎರಡನೇದಾಗಿ ಸಾಹಿತ್ಯದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಕಲೆಯ ಬಗ್ಗೆ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಅಷ್ಟು ಆಧಾರ ಇಲ್ಲ ಅಂತ ನಾವೆಲ್ಲ ಕೇಳ್ತಾ ಇರ್ತೀವಿ. ಆದರೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ರೆ ನಾವು ಪ್ರಯತ್ನ ಬಿಡೋದಿಲ್ಲ. ಯಾರೋ ಒಬ್ಬರ ಒಂದು ಭಾಳ ಒಳ್ಳೆಯ ನಿದರ್ಶನ ಹೇಳಿದ್ರು, ಸೂರ್ಯ ಮುಳುಗ್ತಾ ಇದ್ದಂತ ಅವ್ನು ಚಿಂತೆ ಭಾಳ ಮಾಡಾಕ್ತಿದ್ದ, ಏನು ಇಷ್ಟೆಲ್ಲ ಬೆಳಕು ಕೊಟ್ಟಿನಿ ಮುಂಜಾನೆ ಸಂಜೆ ತನಕ, ಇನ್ನು ನಾವು ಹೋದ್ಮೇಲೆ ಈ ಜಗತ್ತೆಲ್ಲ ಹೆಂಗೆ ಕತ್ಲಾಗಿನ ಮುನಿಗೆ ಹೋಗ್ತೈತಿಲ್ಲ, ಏನು ಗತಿ ಏನು ಇತ್ತಿರ್ದ, ನಾನಂತೂ ನಿಲ್ಲಾಕೆ ಬರ್ತಲ್ಲ, ಬೆಳಕಂತೂ ಇರೋದಿಲ್ಲ, ಈ ಜಗತ್ತು ಗತಿ ಏನು? ಅದಕ್ಕೆ ಅವನು ಮುಳುಗುವಾಗ ಒಂದು ಯಾವುದೋ ಒಂದು ಗುಡಿಸಲಕ್ಕೆ ಸಣ್ಣ ಚಿಮ್ಮಿ ದೀಪದ ಹೇಳ್ತಂತ, ನಿನ್ನಷ್ಟು ನೀ ಮುನುಗು, ನಮ್ಮ ನಮ್ಮ ಜವಾಬ್ದಾರಿ ನಾವು ಪೂರೈಸ್ತೀವಿ ಅಂತ. ಅಂದರೆ ಸೂರ್ಯನೇ ಇಲ್ಲದೆ ಹೋದ್ರೂ ಅಲ್ಲಲ್ಲಿ ಅಲ್ಲಲ್ಲಿ ಸಾವಿರಾರು ದೀಪಗಳು ಹಚ್ಚಿಕೊಂಡು ತಮ್ಮ ಕೆಲಸ ಮಾಡ್ತಾವೆ, ಮತ್ತು ಅದೇ ನಿಜವಾದ ಪ್ರಜಾಪ್ರಭುತ್ವ. ಯಾವಾಗಲೂ ನಾವು ಇಡೀ ಒಬ್ಬ ದೊಡ್ಡ ಸಾಹಿತ್ಯನ ಕರೆಸಿ ಸಾವಿರಾರು ಮಂದಿಗೆ ಅವನ ಭಾಷಣ ಕೇಳಿಸೋದಕ್ಕಿಂತ ನಮ್ಮಲ್ಲೇ ಎಷ್ಟೋ ಜನ ಪ್ರತಿಭಾವಂತರು ಇರ್ತಾರೆ. ಈಗ ಯಾರೋ ಹಾಡು ಹೇಳ್ತಿರ್ತಾರೆ, ಕತೆ ಹೇಳ್ತಿರ್ತಾರೆ, ಗಾದೆ ಮಾತು ಹೇಳ್ತಿರ್ತಾರೆ, ಕೆಲವರು ಭಾಳ ಒಳ್ಳೆ ನಗೆ ಬರಹಗಳನ್ನ ಹೇಳ್ತಿರ್ತಾರೆ, ಜೋಕ್ಸು. ಅವ್ರಿಗೊಂದು ವೇದಿಕೆ ಕೊಡಬೇಕು. ಈ ಮೊದಲು ಎಲ್ಲ ಹಳ್ಳ್ಯಾಗ ಕಟ್ಟೆ ಅಂತಿದ್ದು ಅವ್ರು ಮಾತಾಡಕ್ಕೆ ಹತ್ತಿರ ನೋಡ್ರೆ ಅವ್ರು ಬಿಡಿಸೋದು ಕಟ್ಟಿನ ಹಂಗ ಮಾತಾಡ್ತಾ ಇದ್ರು.
ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಮನೆ ಪಕ್ಕದಲ್ಲೆಲ್ಲ 80-90 ವರ್ಷ ಮುದುಕಿಯರೆಲ್ಲ ಕೂತ ಅವ್ರು ಕಟ್ಟಿ ಹೇಳಕತ್ರು ಅಂದ್ರೆ ನಾವು ಹಂಗೆ ಬಾಯಿ ತರ್ಕೊಂಡು ಕೇಳ್ತಾ ಇದ್ದು ಅವ್ರು ಕಟ್ಟಿ ನಮಗೆ ತರ್ಕಲ್ಲ ರಾತ್ರಿ 11 ಆಗಲಿ 12 ಆಗಲಿ ಏನು ಅವ್ರು ಹೇಳಿದ್ದು ಕೋಟೆಗಳ ಕತೆ ರಾಕ್ಷಸರ ಕತೆ ಯುದ್ಧದ ಕತೆ ಆ 7 ಸಮುದ್ರ ಆಚೆಗೆ ಏನೇನು ಕಟ್ಟಿದ್ದು ಅಲ್ಲಿ ಒಬ್ಬಳು ರಾಜಕುಮಾರಿ ಇದ್ದದ್ದು ನಮಗೆಲ್ಲ ಕಲ್ಪನೆ ಬೆಳೆಸೋಕೆ ಕಾರಣ ಆಯಿತು. ಈ ಸಿನಿಮಾದೊಳಗೆಲ್ಲ ಎಷ್ಟು ಸುಂದರವಾದಂಥ ನಾಯಕಿಯರು ಇದ್ರೂ ನಮಗೆ ಅಜ್ಜಿ ಹೇಳಿದಂಥ 7 ತೂಕ ಮಲ್ಲಿಗೆ ರಾಜಕುಮಾರಿ ಇನ್ನೂ ನಮ್ಮ ತಲೆಯೊಳಗೆ ಅದಾವೆ. ಅಕ್ಕಿ ಹೆಂಗಿರಬೇಕು ಅಂತ ವಿಚಾರ ಮಾಡ್ತಿರ್ತೇವೆ. ಯಾಕಾಕಿ ನಾವು ಇನ್ನೂ ನೋಡಿಲ್ಲ ಸಮುದ್ರ ಅಚ್ಚ ಕಡೆ ಅದಾವ, ಅದು ಒಂದಲ್ಲಿ 7 ಸಮುದ್ರ ಅಚ್ಚ ಕಡೆ ಅದಾವ, ಮತ್ತು 7 ಕಂಬದ ಮೇಲೆ 7 ಅರಮನೆ ಅದಾವಂತ ಆ ಸಮುದ್ರದಲ್ಲಿ. ಆ 7ನೇ ಅರಮನೆ ಸುತ್ತ ತುದಿಯಲ್ಲಿ ಅಕ್ಕಿನ ಮದುವೆಯಾಗಿ ಅವ್ರ ಒಂದು ಹೊಸ ಸ್ವಯಂವರ ಅದನ್ನ ದಾಟಿ ಹೋಗಿ ಅಕ್ಕಿನ ಹಿಡಿಬೇಕು. ನಾವಂತದ್ದು ಅಂತವಳು ಎಲ್ಲರೂ ಒಂದು ಜೀವಂತ ಒಂದು ನೋಡ್ಬೇಕಲ್ಲ ನಾವು. ಆದ್ರೆ ಇನ್ನೂ ಆಗ್ಲಿ ಅಂದ್ರೆ ಕಲ್ಪನೆ ಎಷ್ಟು ಹೊತ್ತು ಗೊತ್ತಾಯ್ತು, ಅವ್ರೇನು ಸಾಲಿ ಕಲ್ತವ್ರಲ್ಲ ಎಮ್ಮೆ ಕಲ್ತವ್ರಲ್ಲ ಏನೂ ಅಲ್ಲ, ಆದ್ರೆ ಅವರಲ್ಲಿರುವ ಕಲ್ಪನೆ ಈ ಇವುಗಳೆಲ್ಲ ಯಾಕೆ ಹೋದ್ವು ಅಂತಂದ್ರೆ ಈ ನಮ್ಮ ಅವಸರ ಜಗತ್ತು ಬತ್ತಲ್ಲ. ಈ TV ಇಂಟರ್ನೆಟ್ ಅವು ಇವುಗೆಲ್ಲ ಬಂದ ಮೇಲೆ ಮನುಷ್ಯನ ಆಲೋಚನೆ ಭಾಳ ಕಡಿವಾಣಿಸ. ಈಗ ನೀವು ಯಾರಾದರೂ ಹಳೆಯ ಜನ ಆದಾರ ಅವ್ರನ್ನ ಕೇಳಿ ಕನ್ನಡದಾಗ ಈ ಕೃಷ್ಣ ಪಾರಿಜಾತ ಎಲ್ಲ ಇದ್ದು ಹಳ್ಳಿ ಮಂದಿ ಮಾಡ್ತಿದ್ರು, ಅವ್ರೇನು ಕಲ್ತವರಲ್ಲ. ಆ ಸ್ಟೇಜ್ ಮೇಲೆ ಏನು ಕೃಷ್ಣ ಬರ್ತಿದ್ಲ, ಅವ ನನ್ನ ಹೊಟ್ಟೆಗೆಲ್ಲ ನನ್ನ 14 ಲೋಕ ಅದಾವ ಆ ದೂತಕ್ಕೆ ಎಲ್ರಿ ಒಂದು ಕಾಣುವತ್ಲ ಹೊಟ್ಟೆ ಬಿಡಿ ಅನ್ನ ಉಪ್ಪಿಟ್ಟು ತಿಂದು ಬಂದ ಕಾಂತೈತಿ. ಅವ್ರ ಹೇಳ್ತರು ಅತಳ ವಿತಳ ಪಾತಾಳ ಅಂತ ಹೇಳಕ್ ಚಾಲು 14 ಲೋಕಗಳಂತ ಹೇಳ್ಬಿಡ್ತಿದ್ರು. ಅವ್ ಎಷ್ಟು ಸಲ ಹೇಳಿದ್ರು ನಮ್ಗೆ ಒಮ್ಮೆ 14 ನೆನಪು ಉಳಿಯೋದೇ ಇಲ್ಲ. ಆಮೇಲೆ ಅವ್ರು ಎಲ್ಲ ಇಷ್ಟು ಇಲ್ಲಿಟ್ರೇಟ್ ಇದ್ರು ಅದನ್ನೆಲ್ಲ ಹೆಂಗೆ ಬೈಪಾಟ್ ಮಾಡ್ತಾರೆ ಹೆಂಗೆ ಕಂಠ ಪಾಠ ಮಾಡ್ತಾರೆ ಅವೆಲ್ಲ ಭಾಳ ವಿಜಯ ಅನಿಸ್ತಿದ್ರು ನಮ್ಮ ಹಾಡುಗಳು ಮಾತುಗಳು. ಒಂದು ಸಲ ಹೇಳಿದ್ರೆ ಆತ ಅವ್ರ ತಲೆಯೊಳಗೆ ಅಷ್ಟು ಪಡೆದಂಗೆ ಕೂತು ಬಿಡ್ತಿದ್ರು. ಅದಕ್ಕೆ ಅಂಥ ಪ್ರತಿಭೆಗಳನ್ನು ನಾವು ಗುರುತಿಸಲಿಲ್ಲ, ಅವೆಲ್ಲ ಹೋಗ್ಬಿಟ್ಟು. ಎಷ್ಟು ಮಂದಿ ಔಷಧ ಕೂಡ ಅವರಿದ್ರು ಏನು ಕಲಿಲಾರ್ದವ್ರು ಮಾಡಲಾರ್ದವ್ರು ಏನರ ಆದ್ರೆ ಆಗಿಂದಾಗ ಹೋಗಿ ಬಂದು ಔಷಧ ಅವ್ರೇನು ಡಾಕ್ಟರ್ಸ್ ಅಲ್ಲ, ಅವ್ರಿಗೆ ಅನುಭವ ಇತ್ತು. ಈ ಹಿಡ್ಕಲ್ ಡ್ಯಾಮ್ ಹತ್ತಿರ ಒಂದು ಮುದುಕೆತ್ತಿ 80 ಮೇಲೆ ಇತ್ತು ವಯಸ್ಸು ನಾನು ನೋಡಿದಾಗ.